ಲಂಚ್ ಆದ್ಮೇಲೆ ಡಾನ್ಸ್ ಮಾಡಲ್ಲ ಅನ್ಕೊಂಡಿದ್ದೆ. ಇವರು ಹಾರುತ್ತಿದ್ದಾರೆ. ನಾನು ಅಡುಗೆ ನಮ್ಮ ಮನೆಯಿಂದ ಮಾಡ್ತಿರ್ತೀನಿ, ಅವ್ರಿಗೋಸ್ಕರ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಲ್ಲಿ ತಯಾರಿಸಿದ್ದು. ನಾಳೆ ನಿಮ್ಗೂ ತಂದ್ಕೊಡ್ಲ? ಆಮೇಲೆ ನೀವು ಹಾರುತ್ತೀರಿ. ಇಮ್ಯುನಿಟಿ ಬೂಸ್ಟಿಂಗ್ ವೈಟಮಿನ್ಸ್ ಎ ಡಿ ಮತ್ತು ಇ ಒಳಗೊಂಡ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಲ್ಲಿ ಅಡಿಗೆ ಮಾಡಿದ್ರೆ ನೀವು ಆಗುತ್ತೀರಿ ಲೈಟ್, ವೆರಿ ವೆರಿ ಲೈಟ್. ಅವರು ಬದಲಾಗಿದ್ದಾರೆ, ನೀವು ಬದಲಾಗಿ. ಸ್ವಾಗತ. ಸಂಗೀತ ಕುಂಬಾರ್. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಜಿಲ್ಲಾ ಸಮಿತಿಯಿಂದ 60 ವರ್ಷ ವಯೋಮಾನ ನೆಪವಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಬಡ ಮಹಿಳೆಯರನ್ನು ನಿವೃತ್ತಿ ಹೆಸರಿನಲ್ಲಿ ಅಮಾನವೀಯವಾಗಿ ಬಿಡುಗಡೆ ಮಾಡಿರುವ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ಮುಖಾಂತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈಗ ಏನು ನಮಗೆ ಮುಂದುವರಿಸಬೇಕು? ಇದು ಬಂದಿದೆ ಎಂಟು ವರ್ಷದ ಕೆಲಸ ಮಾಡ್ರಿ. ನಿಮ್ಗೆ ಏನು ಹೇಳ್ತಾರೆ? ಈಗ ಏನು ಪೆನ್ಷನ್ ಕೊಡ್ತೀನಿ ಅಂತ ಹೇಳ್ತಾರೋ ಏನು ಹೇಳಿ? ನಮಗ್ ನೀಡಿ ಏನ್ ಹೇಳ್ತೀರಿ? ಹೊಟ್ಟೆ ಕೂಡಿ ನಾವು ಅಲ್ಲಿರ್ತಾನ ಬಿಟ್ಟು ಕೊಡಂಗಿಲ್ಲ. ನಮ್ಗೆ ಎಂತ ಆತಂತಾನು ಮಾಡ್ತೇವೆ. ಹೊಲ ಅಂದ್ರೆ ನಮ್ಗ 1 ಲಕ್ಷ ರೂಪಾಯಿ ಹಾಕ್ರಿ, ಹೆಸರೇನು? ಕಶಿ ಮಾಡೀವಿ. ಮತ್ ನಮಗ ಈಗ ಬಿಟ್ಟು ಹೋಗಂದ್ರ ನಾವು ಎಲ್ಲಿಗೆ ಹೋಗೋದು? ಏನ್ ತಿನ್ನಂತ್ರಿ ನಾವು? ನಮಗ ಇಷ್ಟ ಎಷ್ಟ ಪರಿವಾರ ಕೊಡ್ಬೇಕು ಅಂದು ನಮ್ಮ ಸಾಲಿಲಿಂದ ನಾವು ಸಾಲಿ ಬಿಟ್ಟು ಹೋಗಿ ಗೊತ್ತಾಗಿಂಗಿಲ್ಲ. ತಗೋಬೇಕ್ರಿ ನಾವು ಕೊಡಬೇಕ್ರಿ. ನಮ್ದು ತಿನ್ನಕ್ಕೆಲ್ಲ ಹೊಲ ಎಲ್ಲ ನಡೆಯಲ್ಲಿ ಮಾಡ್ಬೇಕು. ಈಗ ಹೋಗಿ ಇರ್ಬೋದು, ನಮ್ ಕೆಲಸ ಇರ್ತಾವ. ಈಗ ನಮ್ಗ ಏನಾರ ಇದೆ ಆಧಾರ ಕೊಟ್ಟು ನಮ್ಮನ್ನ ಕಳ್ಸಿದ್ರ ಕಳ್ಸ, ಇಲ್ಲಾಂದ್ರೆ ಅದ್ರಾಗ ಮುಂಬರ್ಸ್ಕೊಂಡು. ಹೆಸರು ಹೇಳ್ರಿ? ಹೆಸರು ಏನ್ ತಿನ್ನೂರ ಹಂಗೆ ಕಾಲೇ ಕಳ್ಸ್ಯಾರಿ. ಈಗ ನಮ್ಗೆ ಏನ್ರಿ? ಎಷ್ಟು ವರ್ಷದಿಂದ ಆಯ್ತು ನಿಮ್ ಕೆಲಸ ಮಾಡತ್ತೆ? ಈ ಸದ ಒಮ್ಮೆ ತೆಗಿದಿನ ನಿಮ್ಗೆ ಯಾರು ಹೇಳ್ರಿ? ಈಗ ಒಬ್ರಿಗೆ ತೆಗ್ದಾರತ್ರಿ. ಈಗ ತೆಗೆದ್ರು ನಮ್ಮ ಮನೆ ಮಕ್ಕಳ ಹೆಣ್ಮಕ್ಳಾರ ಸ್ವಚ್ಛಾರ ನಾವು ಕೊಡ್ಬಹುದ್ರಿ. ಆದಿಸಿ ಬೇಕ್ರಿ ಮನೆಯವ್ರಿಗೆ 10 ರೂಪಾಯಿ 20 ರೂಪಾಯಿ ದುಡ್ಡಿದೆ. ಅದ್ರ ಸಂಬಂಧ ಹಾಕಿಸಂದ್ರೆ ನಮ್ಮ ಹೆಣ್ಮಕ್ಳಿಗೆ ಸ್ವಚ್ಛಾರ ಮನೆಯವ್ರಿ ಬೇಕ್ರಿ. ಆದಿಸಿ ಬೇಕ್ರಿ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಕೊಡ್ಬೇಕ್ರಿ.
ಈಗ ನಿಮ್ಮ ಬೇಡಿಕೆ ನಿಮ್ಗೆ ಕೆಲಸದ ಮೇಲೆ ತೆಗೆದ್ರು ನಿಮ್ಮ ಮನೆ ನಾವು ಮನೆ ಮನೆ ಒಳಗೆ ಯಾರಿಗಾದ್ರು ಅವ್ರಿಗೆ ಇದನ್ನ ನೇಮಕ ಮಾಡ್ಕೋಬೇಕು ಮತ್ತು 1 ಲಕ್ಷ ರೂಪಾಯಿ ನಿಮ್ಗೆ ಹಣ ಕೊಡ್ಬೇಕು. ಹೆಸರು ಹೇಳ್ರಿ ನಿಮ್ದು? ಎರಡಕ್ಕ ಬಿಸಿ ಊಟ ಯೋಜನೆ ಪ್ರಾರಂಭ ಆಗೋದ್ರಿಂದ ನಾವು ಬಿಸಿ ಊಟ ಮಹಿಳೆಯವರು 300 ರೂಪಾಯಿ 400 650 ರೂಪಾಯಿದಾಗ ಕೆಲಸಕ್ಕೆ ಸೇರಿದೆವು. 20 ವರ್ಷ ಆಯ್ತು ಕೆಲಸ ಮಾಡಿದೆವು. ನಮಗೆ ಈ 20 ವರ್ಷ ಆದ್ಮೇಲೆ ಒಮ್ಮೆ BJP ಸರ್ಕಾರ 60 ವರ್ಷ ಆದವ್ರಿಗೆ ಕೆಲಸದಿಂದ ಕೈ ಬಿಡಬೇಕಂತ ಆದೇಶ ಮಾಡ್ಯದ. ಅದಕ್ಕೆ ಈಗ 60 ವರ್ಷ ಆದವ್ರಿಗೆ ಕೆಲಸದಿಂದ ಕೈ ಬಿಡಬೇಕು, ಕೆಲಸ ಆಗಲ್ಲ ಇವ್ರಿಗೆ, ಬೊಗಣೆ ಎತ್ತಲ್ಲ, ಅಡುಗೆ ಮಾಡೋದಾಗಲ್ಲ ಅಂದ್ರೆ ಅವ್ರು 60 ವರ್ಷ ಆದವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಇನ್ನು ಅವ್ರ ಮನೆಯವರಿಗೆ ಕೆಲಸಕ್ಕೆ ತಗೋಬೇಕಂತ ಸರ್ಕಾರ ಆದೇಶ ಮಾಡಬೇಕು. ಈಗ ಏನಾಗ್ಯದ ಎಲ್ಲ ನಮ್ಮ ಮೊದಲೇ ಆಯ್ಕೆ ಆಗುದು ಪಂಚಾಯತಿಯವ್ರ ಕೈಯಾಗ, SDMC ಅವ್ರ ಕೈಯಾಗ, ಮುಖ್ಯಗಳ ಕೈಯಾಗ ಎಲ್ಲ ಕೆಲಸ ತಗೋತಾರ. ಈಗ ಅವ್ರು ಏನಾಗ್ತಾರ, ನಮ್ಮ 60 ವರ್ಷ ದುಡಿದವ್ರಿಗೆ ಅನ್ಯಾಯ ಆಯ್ತದ. ಅವ್ರು ಕೆಲಸದಿಂದ ಹೋಗ್ಬೇಕಂದ್ರೆ ಬೇರೆದವ್ರು ತಮ್ಮ ಬೇಕಾದವ್ರು ತಗೋತಾರ. ನಮ್ಮ ಮಂದಿಗೆ ಅನ್ಯಾಯ ಆಯ್ತದ. ಅದಕ್ಕೆ ನಮ್ಗೆ 60 ವರ್ಷ ಆದ್ರೂ ತೆಗೆದು ತೆಗಲಿ ನಮ್ಗೇನು ಅದಕ್ಕೆ ಇರೋದಿಲ್ಲ. 60 ವರ್ಷ ಆದ್ರೆ ತೆಗೆದ್ರು ಅವ್ರಿಗೆ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ ಕೊಡಬೇಕು. ಮತ್ತು ಅವ್ರ ಮನೆಯವರಿಗೆ ತಗೋಬೇಕು. ಮತ್ತು ಇದ್ರ ಕಾಲ ನಾವು ಇಷ್ಟೇ ಅಲ್ಲ, ನಮ್ಮ ಇವತ್ತು ಹೋರಾಟ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾದೊಳಗೆ ಇವತ್ತು ಹೋರಾಟ ಅದ. ಎಲ್ಲ ಜಿಲ್ಲಾದೊಳಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮನೆಗೆ ಕೊಡ್ಲಾತಿದ್ದೆವು. ಇನ್ನು ಮುಂದೆ 18ನೇ ತಾರೀಕಿಗೆ ನಮ್ಮ ಬೆಂಗಳೂರದ ನಮ್ಮ ಹೋರಾಟ ಅದ, ಅನಿರ್ದಿಷ್ಟ ಹೋರಾಟ. ನಮ್ಮ ಸರ್ಕಾರ ನಮಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು 60 ವರ್ಷ ಆದವ್ರಿಗೆ. ಮತ್ತು ಅವ್ರ ಮನೆಯವರಿಗೆ ತಗೋಬೇಕು. ಮತ್ತು ನಮಗೆ ದಾಸೋಹ ನೌಕರರಿಗೆ ಇವರು 20 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವರಿಗೆ 20 ವರ್ಷದ ನಂತರ ಈಗ 60 ವರ್ಷ ಆಗಿದೆ ಅಂತೇಳಿ ಹಾಗೆ ಏನು ಕೊಡದೆ ಇವ್ ಮನೆ ಕಳಿಸ್ತಾ ಇರೋದು ಭಾಳ ಅನ್ಯಾಯ. ವಿಧವಾ ಮಹಿಳೆಯರು ಇರ್ತಾರ, ಬಡ ಮಹಿಳೆಯರು ಇದಾರ, ದಲಿತರದಾರ, ಅಲ್ಪಸಂಖ್ಯಾತರದಾರ, ಅವರಿಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಇದನ್ನು ಸರ್ಕಾರ ಗಮನಿಸಿ ಅವರಿಗೆ ಪರಿಹಾರ ಧನವಾಗಿ ಎಡಗಂಟು 1 ಲಕ್ಷ ರೂಪಾಯಿ ನೀಡಲೇಬೇಕು. ನೀಡೋದ್ರ ಜೊತೆಯಲ್ಲಿ ಇವರಿಗೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು. ಅನೇಕ ಸಲ CIT ನೇತೃತ್ವದಲ್ಲಿ ಸಭೆಗಳಾಗ್ಯವ. ಆ ಸಭೆಯಲ್ಲಿಯೂ ಕೂಡ NPS ಮಾಡಬೇಕು ಅಂತೇಳಿ ಹೇಳಿದಾಗ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ನೀಡಿತ್ತು. ಅದೇ ರೀತಿ ಇಡಗಂಟು ಕೊಡಬೇಕು ಅಂತೇಳಿ ಹೇಳಿದಾಗ ಕೂಡ ಸರ್ಕಾರ ಒಪ್ಪಿಗೆ ನೀಡಿದ್ರು ಕೂಡ ಅದನ್ನು ಜಾರಿಗೆ ತರದೇ ವಂಚಿಸ್ತಾ ಇದೆ. ಅದಕ್ಕಾಗಿ ಕೂಡಲೇ ಈಗೇನು ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದಾರೆ ಅವರಿಗೆ ಇಡಗಂಟನ್ನು 1 ಲಕ್ಷ ರೂಪಾಯಿ ನೀಡಲೇಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡೋದ್ರ ಮೂಲಕ ನಾವು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಮನವಿಯನ್ನು ನೀಡಿದ್ದೇವೆ. ಹೆಸರು ಹೇಳ್ರಿ? ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CIT ಪ್ರಧಾನ ಕಾರ್ಯದರ್ಶಿ. ಮಾನ್ಯ ವಿಷಯ 60 ವರ್ಷ ವಯಮಾನ ಸಹೋದರಿ 19 ವರ್ಷ ಸೇವಿಸಿದ ಮಹಿಳೆಯರನ್ನ ನೋಡ್ತೀವಿ. ಹೆಸರಿನಲ್ಲಿ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಉತ್ತಮ ಫಲಿತಾಂಶ ಹೊರಮ್ಮ